PMC ಕನ್ನಡ ವಾಹಿನಿ ವೀಕ್ಷಕರಿಗೆ ಉದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದಡಿಯಲ್ಲಿ ಈ ದಿನ ಬಸವೇಶ್ವರರು ಹೇಳಿರುವಂತಹ ಅದ್ಭುತವಾದಂತಹ ವಚನದ ಸಾರವನ್ನ ಅಂತರಾರ್ಥವನ್ನ ಪರಮಾರ್ಥವನ್ನ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೈ ಫ್ರೆಂಡ್ಸ್। ಈ ಒಂದು ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ದುಃಖಕ್ಕೆ ಮೂಲ ಕಾರಣ ಅವನ ಒಂದು ಅಜ್ಞಾನ। ಎಂತಹ ಅಜ್ಞಾನ? ತನ್ನ ಜೀವನದ ಬಗ್ಗೆ ತಾನು ಅರಿತುಕೊಳ್ಳಲಾರದಂಗೆ ಇನ್ನೊಬ್ಬರ ಜೀವನದ ಬಗ್ಗೆ ಚಿಂತನೆ ಮಂಥನೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬರ ಆ ಒಂದು ಜೀವನ ಶೈಲಿಯನ್ನೇ ಅವನು ಅನುಸರಿಸ್ತಾ ಇರ್ತಾನೆ। ಹಾಗಾಗಿನೇ ಅವನ ಜೀವನದಲ್ಲಿ ಅಪಾರವಾದಂತಹ ದುಃಖ ಬರುತ್ತೆ। ಅಂದರೆ ಇವನಿಗೆ ತಕ್ಕಂತೆ ಇವನು ಹಾಯಾಗಿ ಜೀವಿಸುವುದನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿಯನ್ನ ಅಂದರೆ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಯನ್ನ ಹೋಲಿಕೆ ಮಾಡಿಕೊಂಡು ಅವರಂತೆಯೇ ನಾನು ಜೀವಿಸಬೇಕು ಎನ್ನುವಂತಹ ಒಂದು ಚಿಂತನೆ ಆ ಒಂದು ಮಂಥನದಲ್ಲಿ ಇರೋದರಿಂದಲೇ ಇವನು ಅಪಾರವಾದಂತಹ ದುಃಖವನ್ನು ಅನುಭವಿಸ್ತಾ ಇದ್ದಾನೆ। ಈ ಒಂದು ದುಃಖಕ್ಕೆ ಕಾರಣ ಏನು? ಈ ದುಃಖದಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು ಎನ್ನುವಂತಹ ವಿಚಾರವನ್ನು ಬಸವೇಶ್ವರರು ಈ ಒಂದು ವಚನವನ್ನು ಹೇಳುವುದರ ಮುಖಾಂತರವಾಗಿ ನಮಗೆ ಜ್ಞಾನೋದಯವನ್ನು ನೀಡುತ್ತಾ ಇದ್ದಾರೆ। ಬಸವೇಶ್ವರರು ಹೇಳುತ್ತಾರೆ, ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಮ ದೇವಯ್ಯ ಒಲಿವನು ಒಲಿಯನು ಎಂಬ ಚಿಂತೆ ಹಾಸಲುಂಟು ಒದಿಯಲುಂಟು। ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ। ಬೇರೆಯವರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಮ ದೇವಯ್ಯ ಒಲಿವನು ಒಲಿಯನು ಎಂಬ ಚಿಂತೆ ಹಾಸಲುಂಟು ಒದಿಯಲುಂಟು। ಕೂಡಲ ಸಂಗಮ ದೇವ, ಈ ಒಂದು ವಚನದ ಒಂದು ಸಾರವನ್ನು, ಇದರ ಒಂದು ಅಂತರಾರ್ಥವನ್ನು, ಇದರ ಒಂದು ಪರಮಾರ್ಥವನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ। ಪರರ ಚಿಂತೆ ನಮಗೆ ಕೈಯ, ಪರರು ಅಂದರೆ ಯಾರು? ನಿನ್ನ ಅಕ್ಕಪಕ್ಕದಲ್ಲಿರುವಂಥವರು। ನೀನು ಒಂದು ಕುಟುಂಬದಲ್ಲಿ, ನೀನು ಒಂದು ಸಮಾಜದಲ್ಲಿ ಜೀವಿಸ್ತಾ ಇದೀಯಾ? ನಿನ್ನ ಸಮಾಜದ ಸುತ್ತಮುತ್ತ ಅಂದರೆ ನಿನ್ನ ಅಕ್ಕಪಕ್ಕ ಎಲ್ಲರೂ ಇರ್ತಾರೆ, ಅವರ ಒಂದು ಚಿಂತೆ ಬಿಟ್ಟುಬಿಡು ನೀನು। ಪರರ ಚಿಂತೆ ನಮಗೆ ಕೈಯ, ನೀನು ಪರರ ಚಿಂತೆಯನ್ನು ಮಾಡಿದರೆ ನೀನು ದುಃಖಕ್ಕೀಡಾಗ್ತೀಯ। ನೀನು ನಿನ್ನ ಒಂದು ಚಿಂತೆ ನಿನಗೆ ಬಹಳಷ್ಟು ಐತೆ, ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ ಅಂದರೆ ನಿನ್ನ ಒಂದು ಚಿಂತೆ ಅನ್ನೋದೈತೆ, ಅಂದರೆ ನೀನು ತಿಳ್ಕೊಬೇಕಾಗಿರೋದು ಬಹಳಷ್ಟು ಐತೆ, ನಿನ್ನ ಆತ್ಮ ಉದ್ಧಾರಕ್ಕಾಗಿ ನೀನು ಎಷ್ಟೋ ತಿಳ್ಕೊಬೇಕಾಗಿದೆ, ಅದೇ ನಿನಗೆ ಸಾಲದು। ಅದನ್ನು ಬಿಟ್ಟು ನೀನು ಬೇರೆಯವರ ಬಗ್ಗೆ, ಬೇರೆಯವರ ಒಂದು ಆಲೋಚನೆಗಳ ಬಗ್ಗೆ, ಬೇರೆಯವರ ಒಂದು ಜೀವನದ ಶೈಲಿಯಲ್ಲಿ ನೀನು ಅವ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀಯ? ಬೇರೆಯವರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಮ ದೇವ ಒಲಿವನು ಒಲೆಯನು, ಹಾಸಲುಂಟು ಒದಿಯಲುಂಟು। ಆ ಕೂಡಲ ಸಂಗಮ ದೇವ ಒಲಿಬೇಕು ಅಂದರೆ ಆ ಕೂಡಲ ಸಂಗಮ ದೇವನ ಒಂದು ದಿವ್ಯವಾದಂತಹ ಮಾರ್ಗದರ್ಶನ, ಆ ಒಂದು ಆ ಒಂದು ಸ್ಥಿತಿ ನಮಗೆ ಸಿಗಬೇಕು ಅಂತ, ಆ ಸಿಗಬೇಕೆನ್ನುವಂತಹ ಚಿಂತೆಯಲ್ಲಿಯೇ ನಾವು ಇರಬೇಕಾಗಲಿ, ಬೇರೆ ಯಾವ ಒಂದು ಚಿಂತೆಯಲ್ಲೂ ಇರಬಾರ್ದು। ಆ ಕೂಡಲ ಸಂಗಮ ದೇವರ ಒಂದು ಸ್ಥಿತಿಯನ್ನು ನಾವು ಹೊಂದಬೇಕು, ಆ ಹೊಂದುವಂತಹ ಒಂದು ಚಿಂತನೆಯಲ್ಲಿ ಮಂಥನದಲ್ಲಿ ನಾವು ಇರಬೇಕೇ ಆಗಲಿ, ಬೇರೆಯವರ ವಿಷಯಗಳ ಬಗ್ಗೆ, ಬೇರೆಯವರ ಒಂದು ಚಿಂತನೆಗಳ ಬಗ್ಗೆ, ಬೇರೆಯವರ ಒಂದು ಜೀವನ ಶೈಲಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡಬಾರದು, ಮಂಥನವನ್ನು ಮಾಡಬಾರದು. ಅಂದರೆ ಕಾಮೆಂಟು ಮಾಡಬಾರ್ದು, ಜಡ್ಜ್ಮೆಂಟು ಮಾಡಬಾರ್ದು. ನಮ್ಮ ಚಿಂತೆ ನಮಗೆ ಸಾಲದೆ ಬೇರೆಯವರ ಚಿಂತೆ ನಮಗೆ ಕೈಯ. ಬೇರೆಯವರ ಒಂದು ಆಲೋಚನೆಗಳು, ಬೇರೆಯವರ ಒಂದು ಮಾತುಗಳು ನಮಗೆ ಯಾಕೆ? ನಮ್ಮ ಚಿಂತೆ ನಮಗೆ ಸಾಲದೆ. ಅಂದರೆ ನನ್ನ ಒಂದು ಚಿಂತನೆಗಳು, ನನ್ನ ಒಂದು ಮಂಥನಗಳು ನನಗೆ ಭಾಳಷ್ಟು ಇವೆ. ಆ ಕೂಡಲ ಸಂಗಮ ದೇವ ಒಲಿತನು, ಒಲಿಯನು. ಆ ಉನ್ನತವಾದಂತಹ ಪರಮಾತ್ಮ ಒಂದು ಸ್ಥಿತಿಯೇ, ಆ ಒಂದು ಕೂಡಲ ಸಂಗಮ ದೇವನ ಒಂದು ಸ್ಥಿತಿ, ಅದು ನನಗೆ ಒಲಿತತೋ ಒಲಿಯುವುದಿಲ್ಲ ಎನ್ನುವಂತಹ ಚಿಂತೆ ನನಗಿದೆ. ಈ ಒಂದು ಚಿಂತನೆ ಹಾಸಲುಂಟು ಮತ್ತು ಒದೆಯಲುಂಟು. ಅಂದರೆ ಹಾಸಲು ಉಂಟು ಅಂದರೆ ಆ ಒಂದು ಚಿಂತನೆ ನನಗೆ ಆ ಒಂದು ದಾರಿಯಲ್ಲೂ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಮತ್ತು ಆ ಅವಕಾಶ ಮಾಡಿಕೊಡದೇ ಇರಬಹುದು. ಒದೆಯಲುಂಟು ಅಂದರೆ ಮತ್ತೆ ಬಿಟ್ಬಿಡ್ಬೋದು ಕೂಡ. ಈ ಎರಡು ಮಧ್ಯದಲ್ಲಿ ಇದ್ದೇನೆ, ಇಂತಹ ಒಂದು ದ್ವಂದ್ವದಲ್ಲಿ ಇದ್ದೇನೆ ನಾನು. ಹೀಗಿದ್ದಾಗ ನಾನು ಬೇರೆಯವ್ರ ಬಗ್ಗೆ ಯಾಕೆ ಚಿಂತನೆ ಮಾಡಬೇಕು? ಬೇರೆಯವ್ರ ಬಗ್ಗೆ ಯಾಕೆ ನಾನು ಮಂಥನ ಮಾಡಬೇಕು? ಈ ಎಲ್ಲ ದುಃಖಗಳಿಗೆ ಕಾರಣ ಬೇರೆಯವ್ರ ಬಗ್ಗೆ ನಾವು ಚಿಂತನೆ ಮಾಡೋದ್ರಿಂದನೇ, ಮಂಥನ ಮಾಡೋದ್ರಿಂದನೇ. ಸೊ ಹಾಗಾಗಿ ಮೈ ಫ್ರೆಂಡ್ಸ್, ನಾವು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಬಾರ್ದು. ಅವರು ಏನೇ ಅಂದ್ರೂ, ಏನೇ ಬೈದ್ರೂ, ಏನೇ ಅಂದ್ಕೊಂಡ್ರೂ, ಅವರ ದೃಷ್ಟಿಕೋನದಲ್ಲಿ ನಮ್ಮನ್ನು ಯಾವ ರೀತಿ ನೋಡಿದ್ರೂ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬಾರ್ದು. ನಮ್ಮ ಚಿಂತೆ ನಮಗೆ ಐತೆ ಭಾಳಷ್ಟು, ಬೇರೆಯವರ ಚಿಂತೆ ನಮಗೆ ಕೈಯ, ಪರರ ಚಿಂತೆ ನಮಗೆ ಕೈಯ. ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲ ಸಂಗಮ ದೇವಯ್ಯ ಒಲಿವನು ಒಲಿಯನು ಎಂಬ ಚಿಂತೆ. ಹಾಸಲುಂಟು, ಒದೆಯಲುಂಟು. ಪರರ ಚಿಂತೆಯನ್ನು ಮಾಡಬಾರ್ದು. ಈಗ ನಾವು ಯಾರಿಗೊಬ್ಬರಿಗೆ ಧ್ಯಾನವನ್ನು ಹೇಳ್ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ಧ್ಯಾನವನ್ನು ಕಲ್ತ್ಕೊಂಡ ಮೇಲೆ ಅವನು ಧ್ಯಾನ ಮಾರ್ಗದಲ್ಲಿ ಅವನು ಹೋಗ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಿರ್ತಕ್ಕಂಥ ವಿಷಯ, ಅವನ ಒಂದು ಸಾಧನೆಯ ಮೇಲೆ ಬಿಟ್ಟಿರ್ತಕ್ಕಂಥ ವಿಷಯ. ನಾವು ಅವನ ಬಗ್ಗೆ ಯೋಚನೆ ಮಾಡೋದು, ಚಿಂತನೆ ಮಾಡೋದನ್ನು ಬಿಡಬೇಕು. ಅವನಿಗೆ ಹೇಳಿಬಿಟ್ಟಿದ್ದೀವಿ, ಆಗೋಯ್ತು. ನಮಗೆ ಹೇಳುವಂತಹ ಧರ್ಮ ನಮ್ಮದು ಮಾತ್ರ. ಆ ವ್ಯಕ್ತಿನಲ್ಲೇ ಮರ್ತು ಬಿಡಬೇಕು. ಅವನು ಮಾಡ್ತಾನೇ ಇಲ್ಲೋ, ಯಾಕೆ ಮಾಡ್ತಾ ಇಲ್ಲ, ಏನು, ಯಾಕೆ, ಏನು ಅಂತ ಇವೆಲ್ಲ ನಾವು ಚಿಂತನೆ ಮಾಡಬಾರ್ದು, ವ್ಯಸನ ಮಾಡಬಾರ್ದು ಅಂತ ಹೇಳ್ತಾರೆ. ಅಯ್ಯೋ ಯಾಕೆ ಹಿಂಗಾಯಿತು, ಯಾಕಾಗಬಾರ್ದಾಗಿತ್ತು ಅಂಥೇಳಿ ವ್ಯಸನಕ್ಕೆ ಒಳಗಾಗ್ತಾನೆ, ವ್ಯಸನಕ್ಕೆ ಒಳಗಾಗ್ತಾನೆ. ಈ ಥರದ ಒಂದು ಚಿಂತನೆಗಳು ನಮ್ಮ ಜೀವನಕ್ಕೆ ಆನಂದವನ್ನು ನೀಡೋದಿಲ್ಲ, ದುಃಖವನ್ನೇ ತರ್ತವೆ. ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ. ನಮಗೊಂದು ಚಿಂತೆ ಐತೆ, ಅದೇ ನಮಗೆ ಸಾಲದಾಗ್ತಾ ಇಲ್ಲ. ಏನಂತಹ ಚಿಂತೆ? ಕೂಡಲ ಸಂಗಮ ದೇವಯ್ಯ ಒಲಿವನೋ ಒಲೆಯನೋ ಎಂಬ ಚಿಂತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ತಪನೆಯಲ್ಲಿರುವಂತಹ ವ್ಯಕ್ತಿಯೂ ಸಹ ಒಂದು ಚಿಂತನೆ ಇದೆ. ಏನು ಆ ಒಂದು ಕೂಡಲ ಸಂಗಮ ದೇವನ ಸ್ಥಿತಿಯನ್ನು ನಾವು ಸೇರ್ತೀವೋ ಇಲ್ಲೋ ಎನ್ನುವಂಥದ್ದು. ಈ ಚಿಂತನೆಯೇ ನಮಗೆ ಬಹಳಷ್ಟು ಇದ್ದಾಗ, ಈ ಒಂದು ಆಲೋಚನೆಗಳೇ ನಮಗೆ ಬಹಳಷ್ಟು ಇದ್ದಾಗ, ಪರರ ಒಂದು ಚಿಂತನೆ ಬಗ್ಗೆ, ಪರರ ಆಲೋಚನೆಗಳ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಯಾವಾಗಲೂ ನಮ್ಮ ದಾರಿಯಲ್ಲಿ ನಾವು ವಿಶಿಷ್ಟವಾಗಿ ಹೋಗ್ತಾ ಇರಬೇಕು ಅಷ್ಟೇ. ಯಾರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಂಬಾರ್ದು. ನಮ್ಮ ಒಂದು ಆತ್ಮ ಉದ್ಧಾರಕ್ಕಾಗಿ, ನಮ್ಮ ಆನಂದಕ್ಕಾಗಿ ನಾವು ನಿರಂತರವಾದಂತಹ ಆ ಒಂದು ಸಾಧನ ಮಾರ್ಗದಲ್ಲಿ ಯಾರ ಬಗ್ಗೆ ಪರದ ಒಂದು ಚಿಂತೆಯನ್ನು ಮಾಡದಂಗೆ ನಾವು ನಿರಂತರವಾಗಿ ಧ್ಯಾನ ಸಾಧನೆಯನ್ನು ಮಾಡ್ತಾನೇ ಇರಬೇಕು. ನಿರಂತರವಾಗಿ ನಮ್ಮ ಆತ್ಮ ಪ್ರಯಾಣವನ್ನು ನಾವು ಮಾಡ್ತಾನೇ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಈ ರೀತಿ ನಮ್ಮ ಚಿಂತೆಯಲ್ಲಿ ನಾವಿದ್ರೂ ಸಹ, ಅಂದರೆ ನಮ್ಮ ಒಂದು ಸಾಧನಾ ಮಾರ್ಗದಲ್ಲಿ ನಾವು ಇದ್ದರೂ ಸಹ, ಆ ಒಂದು ಕೂಡಲ ಸಂಗಮ ದೇವ ಅಂದರೆ ಆ ಒಂದು ಪರಮಾತ್ಮ ಸ್ಥಿತಿಗೆ ಒಲಿವನೋ ಒಲಿದಾನೋ ಅಥವಾ ಒಲಿಯನೋ, ಆ ಒಂದು ಸ್ಥಿತಿಗೆ ನಾವು ಸೇರ್ತೀವೋ ಅಥವಾ ಸೇರೋದಿಲ್ಲೋ ಎನ್ನುವಂತಹ ಚಿಂತನೆ ನಮಗಿದೆ. ಇದು ಮಾರ್ಗದಲ್ಲಿ ನಾವು ಸೇರ್ತೀವೋ ಇಲ್ಲೋ, ಅದು ಹಾಸಲುಂಟು ಒದಿಯಲುಂಟು, ನಿನಗೆ ಅದು ನಿನಗೆ ಆ ಒಂದು ಮಾರ್ಗದಲ್ಲಿ ಹೋದರೆ ನಿನಗೆ ಆ ಒಂದು ಉನ್ನತ ಸ್ಥಿತಿಗೆ ಸೇರಬಹುದು ಅಥವಾ ಸೇರದೇ ಇರಬಹುದು. ಇದೇ ನನ್ನ ಚಿಂತೆ ಆಗಿದೆ, ಇದೇ ನನ್ನ ಒಂದು ಮಂಥನ ಆಗಿದೆ. ಹಾಗಾಗಿ ನಾನು ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸಲಿ? ಬೇರೆಯವ್ರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ, ಮಂಥನ ಮಾಡೋದಿಲ್ಲ, ಮಾಡಬಾರ್ದು ಅಂತ ಹೇಳ್ತಾರೆ ಬಸವೇಶ್ವರರು. ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಮ ದೇವಯ್ಯ ಒಲಿವನು ಒಲಿಯನು ಎಂಬ ಚಿಂತೆ, ಹಾಸಲುಂಟು ಒದೆಯಲುಂಟು. ಎಷ್ಟು ಅದ್ಭುತವಾಗಿ ಹೇಳಿದರೆ ಈ ಒಂದು ವಚನದ ಮುಖಾಂತರವಾಗಿ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ದುಃಖಕ್ಕೆ ಈಡಾಗ್ತಾ ಇರೋದು ಬೇರೆಯವರ ಒಂದು ಚಿಂತನೆ ಮಾಡೋದರಿಂದ, ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದ್ರಿಂದ. ನಮ್ಮ ಬಗ್ಗೆ ನಾವು, ನಮ್ಮ ಒಂದು ಚಿಂತನೆ ಬಗ್ಗೆ, ನಮ್ಮ ಒಂದು ಆಲೋಚನೆ ಬಗ್ಗೆ, ನಮ್ಮ ಒಂದು ಏಳಿಗೆಯ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿ ಪರರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬಾರ್ದು. ಪರರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿವಿ ಅಂದರೆ ದುಃಖದಲ್ಲಿ ಈಡಾಗ್ತೀವಿ. ಬೇರೆಯವರಿಗೆ ನಾವು ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಬಾರ್ದು. ನಮ್ಮ ಚಿಂತೆ ನಮಗೆ ಬಹಳಷ್ಟು ಇದೆ. ಏನು, ನಾವು ಆ ಒಂದು ಆತ್ಮಸ್ಥಿತಿಗೆ ಸೇರ್ಕೋಬೇಕು. ಆ ಒಂದು ಉನ್ನತ ಪರಮಾತ್ಮ ಆಗಿರ್ತಕ್ಕಂಥ ಆ ಒಂದು ಆ ಕೂಡಲ ಸಂಗಮದವೇನ ಸ್ಥಿತಿಗೆ ಸೇರ್ಕೋಬೇಕು. ಇವೇ ನಮ್ಮ ಚಿಂತನೆಗಳಾಗಿವೆ. ಈ ಚಿಂತನೆಯಲ್ಲಿ ಬೇರೆಯವರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಒಂದು ದಾರಿಯಲ್ಲಿ ನಾವು ಹೋಗೋದ್ರಿಂದ, ಈ ಚಿಂತನಾ ಒಂದು ಮಾರ್ಗದಲ್ಲಿ, ಅಂದರೆ ನಮ್ಮ ಕೂಡಲ ಸಂಗಮ ದೇವನನ್ನು ಯಾವ ರೀತಿ ನಾವು ಸೇರಬೇಕು, ಆ ಒಂದು ಉನ್ನತ ಸ್ಥಿತಿಗೆ ನಾವು ಯಾವ ರೀತಿ ಹೊಂದಬೇಕು ಎನ್ನುವಂತಹ ಒಂದು ಮಾರ್ಗದಲ್ಲಿ ನಾವು ಹೋಗೋದೇ ಒಂದು ದೊಡ್ಡ ಚಿಂತೆ ಆಗಿದೆ. ಈ ಮಾರ್ಗದಲ್ಲಿ ಹೋದರೂ ಸಹ ಒಂದೊಂದು ಸಾರಿ ಆ ಒಂದು ಉನ್ನತ ಸ್ಥಿತಿಗೆ ಸೇರ್ತೀವೋ ಇಲ್ಲೋ ಎನ್ನುವಂತಹ ಒಂದು ಅನುಮಾನವೂ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಪರರ ಚಿಂತೆ ನಮಗೆ ಕೈಯ. ಪರರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಮ ದೇವ ಒಲಿವನು ಒಲಿಯನು ಎಂಬ ಚಿಂತೆ, ಹಾಸಲುಂಟು ಒದಿಯಲುಂಟು. ಆ ಚಿಂತನೆ ಹಾಸಲೂಬಹುದು, ಮತ್ತು ಅಂದರೆ ಆ ಚಿಂತನೆ ನಿನಗೆ ಪಾಸಿಟಿವ್ ಆಗಿ ಒಲಿಯಲೂಬಹುದು ಅಥವಾ ಬಿಡಲೂಬಹುದು. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬಸವೇಶ್ವರರು ಈ ಒಂದು ವಚನದ ಮುಖಾಂತರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನು ಅಂದರೆ, ನಿನ್ನ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ನೀನು ಮಾಡ್ತಾ ಹೋಗು. ಬೇರೆಯವರು ನಿನ್ನ ಮಾರ್ಗದಲ್ಲಿ ಬರ್ತಾರೋ ಬಿಡ್ತಾರೋ ಅನ್ನುವಂತಹ ಚಿಂತೆ ಮಾಡಬೇಡ. ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡ. ನೀನು ಹೇಳುವಂತಹ ಧರ್ಮ ಹೇಳ್ತಾ ಹೋಗು ಅಷ್ಟೇ. ಅದನ್ನು ಯಾರು ಅನುಸರಿಸ್ತಾರೋ ಅಥವಾ ಬಿಡ್ತಾರೋ ಎನ್ನುವಂತಹದ್ರ ಬಗ್ಗೆ ಚಿಂತನೆ ಮಂಥನ ಮಾಡೋಕ್ಕೆ ಹೋಗಬೇಡ. ನಿನ್ನ ಒಂದು ಚಿಂತೆ ನಿನಗೆ ಸಾಲ. ನೀನು ಹೋಗು ಉನ್ನತವಾಗಿ, ಆ ಕೂಡಲ ಸಂಗಮ ದೇವ ಸ್ಥಿತಿಗೆ ಸೇರಕ್ಕೋ. ಅದುವೇ ನಿನ್ನ ಚಿಂತೆ ಆಗಬೇಕು, ಅದುವೇ ನಿನ್ನ ಒಂದು ಮಂಥನ ಆಗಬೇಕು. ಬೇರೆಯವರು ಆ ಒಂದು ಜೀವನದ ಶೈಲಿ ಬಗ್ಗೆ, ಜೀವನದ ಬಗ್ಗೆ, ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಮ ದೇವಯ್ಯ ಒಲಿವನು ಒಲಿಯನು ಎಂಬ ಚಿಂತೆ ಹಾಸಲುಂಟು ಮದಿಯಲುಂಟು. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸಹ ನಿರಂತರವಾದಂತಹ ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಾಂಗತ್ಯ ಸಾಧನೆಯಿಂದ ತನ್ನ ಒಂದು ಚಿಂತನ ಮಂಥನದಿಂದ ಆ ಒಂದು ಉನ್ನತ ಆತ್ಮಸ್ಥಿತಿಗೆ ಸೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇಂತಹ ಒಂದು ಅದ್ಭುತವಾದಂತಹ ವಚನವನ್ನು ನೀಡಿರುವಂತಹ ಜಗಜ್ಯೋತಿ ಬಸವೇಶ್ವರರಿಗೆ ಮತ್ತೊಮ್ಮೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.